ಬಿಟ್ಟು ಬರ್ತೀನಮ್ಮ ಒಳ್ಳೇದಾಗಲಿ ಓ ಬಾ ಬಾಯ್ ಅಮ್ಮ ಊರಿಗೆ ಏನಕ್ಕಮ್ಮ ನಾನು ಇಯ್ತಾ ಇರೋದು ಊರಿಗೆ ಬರ್ತಡೆ ಆಚರಣೆ ಮಾಡ್ಕೊಳಕ್ಕೆ ಹೋಯ್ತಾವ್ಳೆ ಆಮೇಲೆ ಸಾರ ಗೈಸ್ಕೊಳಕ್ಕೆ ಹೋಗ್ತಾವಳೆ ಬರ್ತಡೆ ಹಿಂಗೆ ಮಾಡ್ಕೊಳೋಲ್ಲ ನಮ್ಮ ಮನೆಯಲ್ಲಿ ಅಲ್ಲೋಗ್ ಮಾಡ್ಕೋಬೇಕಲ್ವಾಳೂ ಈ ಕಡೆದಾಗ್ಲಿ ಏನಿಲ್ಲ ನಾ ಮಾಡಬೇಕಲ್ದೇ ಅದಕ್ಕೆ ಎಲ್ಲಿದ್ರೂ ಒಂದೇ ಅಲ್ಲಿದ್ರು ಒಂದೇ ಎರಡು ತಿಂಗ್ಳು ಇದ್ ಬಿಟ್ಟು ಬರ್ರಿ ಮೂರ್ ದಿನಕ್ ಬಂದ್ರೆ ಒದಿತೀನಿ ಬರಲ್ಲ ಹಂಗಾರೆ ನೋಡಲ್ಲ ಬುಧವಾರ ಬರಲ್ಲ ಕೇಳಿದೆನ ಹುಷಾರಮ್ಮ ಇಲ್ಲ ಅಂತ ಊಟ ತಿಂಡು ಎಲ್ಲ ಬಿಡ್ಬೇಡಿ ಓಕೆ ಕೈ ಇವಾಗ ಹೊರ್ಡ್ತಾ ಇದೀವಿ ಹ್ಮ್ ಶೇರ್ ಮಾಡ್ತೀನಿ ಓಕೆನಾ ಬಾಯ್ ಫ್ರೆಂಡ್ಸ್ ಟಿಫಿನ್ ಬಂದು ತಿನ್ಲಾಸ್ ಹೋಟೆಲಲ್ಲಿ ಮಾಡಿದ್ವಿ ಮುಂದೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಇವಾಗ ರಶ್ ಜಾಸ್ತಿ ಇದೆ ಅದಕ್ಕೋಸ್ಕರ ಇಲ್ಲೇ ಮಾಡ್ಕೊಂಡು ಎಷ್ಟು ಊರಿದಿಂದ ಇಡ್ಲಿ ಸಾಂಬಾರು ಅಷ್ಟೇ ತುಂಬ ಹೊಡ್ತಾ ಇದ್ದೀವಿ ವಾಪಸ್ಸು ಊರ್ಗೆ ಹೋದ್ಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ಕೊಂತ ಸೊ ಫ್ರೆಂಡ್ಸ್ ನಾವು ಫೈನಲಿ ನಮ್ಮ ಅಮ್ಮ ಅವ್ರ ಮನೆಗೆ ಬರೋದಕ್ಕೆ ಆಲ್ಮೋಸ್ಟ್ ಟ್ವೆಲ್ ಥರ್ಟಿ ಆಗಿತ್ತು ಸೊ ಅಲ್ಲೇ ನಾನು ಡೈರೆಕ್ಟಾಗಿ ಬಂದಿದ್ದು ಜ್ಯುವೆಲ್ರಿ ಶಾಪ್ಗೆ ನಾನು ಈಗ ಆಲ್ರೆಡಿ ಹೇಳಿದ್ದೆ ಬರ್ಡೇಗೆ ನಾನು ಜ್ಯುವೆಲ್ರಿ ಇಸ್ಕೊತೀನಿ ಅಂತ ಸೊ ಅಲ್ಲಿಗೆ ಬಂದಿದೆ ಸೊ ಇವರು ಜ್ಯುವೆಲ್ರಿ ಶಾಪ್ ಅವರು ನಮಗೆ ಚಿಕ್ಕ ವಯಸ್ಸಿನೂ ಗೊತ್ತು ಸೊ ನಾನು ಬರ್ಡೇ ಇದ್ದಿದ್ದರಿಂದ ಅಲ್ಲೇ ಕೇಕ್ ತಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದರು ಪಾಪ ಅಣ್ಣನೇ ತರಿಸಿದ್ರು ಸೊ ನಾನು ಜ್ಯುವೆಲ್ರಿ ಇಸ್ಕೊಂಡಿದ್ದಾದಮೇಲೆ ಕೇಕ್ ಕಟ್ ಮಾಡಿದ್ದೆ ಸೊ ನಾನು ನಮ್ಮ ಯಜಮಾನ್ರು ನಮ್ಮಮ್ಮ ಯಶು ನಮ್ಮಣ್ಣ ಎಲ್ಲರೂ ಅಲ್ಲೇ ಇದ್ವಿ ಅಂತ ಹೇಳ್ಬೋದು ಜೊತೆಗೆ ಅಣ್ಣ ಮತ್ತು ಅವರ ತಮ್ಮ ಒಬ್ಬರು ಇದ್ದಾರೆ ಇಬ್ಬರೂ ಗೋಲ್ಡ್ ಶಾಪಲ್ಲೇ ಇರ್ತಾರೆ ಸೊ ಅಲ್ಲೆಲ್ಲ ಸೆಲೆಬ್ರೇಟ್ ಮಾಡಿ ಆಮೇಲೆ ಈವ್ನಿಂಗ್ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಸೊ ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಾಗ ಒಂದು ಸೌಂಡ್ ಬರ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ನಮ್ಮ ಅಣ್ಣನ ಮಗನದು ಸೌಂಡ್ ಇದ್ದಾನೆ ಸೊ ಅದಕ್ಕೆ ವಾಯ್ಸ್ ಸ್ವಲ್ಪ ಬರ್ತಾಯಿದೆ ಅಲ್ಲೇನೋ ಸೊ ಇವ್ ಇಲ್ಲಿ ಸೆಲೆಬ್ರೇಟ್ ಆದಮೇಲೆ ನಾನು ಜ್ಯುವೆಲ್ರಿ ತೊಗೊಂಡು ಮನೆಗೆ ಹೋದ್ವಿ ಎಲ್ಲರೂ ಸೊ ಅದಾದಮೇಲೆ ಅಲ್ಲೂ ಕೂಡ ನಮ್ಮಣ್ಣ ಕೇಕ್ ತಂದಿದ್ದ ಅದನ್ನು ನಾನು ಇದೇ ವ್ಲಾಗಲ್ಲಿ ಹಾಕಿದ್ದೀನಿ ಈ ವ್ಲಾಗ್ ತುಂಬಾ ಶಾರ್ಟ್ ಆಯಿತು ಬಿಕಾಸ್ ಸೆಲೆಬ್ರೇಷನ್ ಒಂದೇ ಹಾಕಬೇಕು ಅಂತ ಮತ್ತೆ ಮೋರ್ ಓವರ್ ಏನಂದರೆ ಇಲ್ಲಿ ನಮ್ಮ ಅಮ್ಮ ಮನೆ ಇರೋ ಜಾಗದಲ್ಲಿ ಜಾಸ್ತಿ ನೆಟ್ವರ್ಕ್ ಇರಲ್ಲ ಸೊ ಆದಷ್ಟು ಶಾರ್ಟ್ ವ್ಲಾಗೇ ಬರುತ್ತೆ ಅಂತ ಹೇಳ್ಬೋದು ಟೆನ್ ಟ್ವೆಲ್ವ್ ಮಿನಿಟ್ಸ್ ವ್ಲಾಗ್ ಆದರೆ ಅಪ್ಲೋಡ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಪ್ಲೋಡ್ ಮಾಡೋದು ಸೊ ಅದಕ್ಕೆ ಇಲ್ಲಿ ಅಮ್ಮ ನಾನು ಎಲ್ಲರೂ ಇದ್ದೀವಿ ನೋಡ್ಬೋದು ನೀವು ಸೊ ಇದು ಒಂದು ಸ್ಮೋಕಿ ವಿಡಿಯೋ ತೊಗೊಂಡಿದ್ದಾರೆ ಅನ್ನ ಅದನ್ನು ಕಳಿಸಿರೋದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಮತ್ತು ಅಲ್ಲಿ ಹೋದ್ಮೇಲೆ ವ್ಲಾಗ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಆಗಿಲ್ಲ ಜಾಸ್ತಿ ವ್ಲಾಗೂ ನಾನು ಮಾಡಿಲ್ಲ ಸೊ ನೆಕ್ಸ್ಟು ವ್ಲಾಗ್ ಮಾಡಿದ್ದೀನಿ ಬಟ್ ನಾನು ಆಗಲೇ ಹೇಳ್ದಂಗೆ ಹತ್ತು ಹನ್ನೆರಡು ನಿಮಿಷದಲ್ಲಿ ವ್ಲಾಗ್ ಬರುತ್ತೆ ಮತ್ತು ವಿಪರೀತ ಮಳೆ ಇದೆ ಇಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆದರೆ ಮಧ್ಯಾಹ್ನದವರೆಗೂ ಮಳೆ ನಿಲ್ಲದೇ ಇಲ್ಲ ಸೊ ನಾನು ಇವತ್ತು ಸಾರಿ ಹುಟ್ಟಿರೋದ್ರ ಬಗ್ಗೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ವ್ಲಾಗಲ್ಲಿ ಸೊ ಈ ಸಾರಿ ಮತ್ತು ನಾನು ಹಾಕ್ಕೊಂಡಿರೋಂಥ ಬ್ಲ್ಯಾಕ್ ಬೀಡ್ಸ್ ಏನಿದೆ ಅದನ್ನು ನಾನು ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಅದ್ರ ಬಗ್ಗೆನೂ ಕೇಳಿದ್ರೆ ನನ್ನ ಹತ್ರ ಬ್ಲ್ಯಾಕ್ ಬೀಡ್ಸ್ಗೆ ಮ್ಯಾಚ್ ಆಗುವಂಥ ಬ್ಲ್ಯಾಕ್ ಇಯರಿಂಗ್ಸು ಇತ್ತು ಅದನ್ನೇ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಅದಕ್ಕೆ ಸಪ್ರೇಟ್ ಬೇಕು ಅಂದರೆ ನೀವು ಚಿಕ್ಕದಾಗಿ ಕೂಡ ಮಾಡಿಸ್ಕೋಬೋದು ಚೆನ್ನಾಗಿರುತ್ತೆ ನಾನು ಆಗಿ ಲೈಟ್ ವೆಯ್ಟ್ ಆಗಿರ್ಬೋದು ಅಥವಾ ಹೆವಿ ವೆಯ್ಟ್ ಆಗಿರ್ಬೋದು ಎಲ್ಲ ಜ್ಯುವೆಲ್ಸು ಇಲ್ಲೇ ಮಾಡಿಸೋದು ಸೊ ಅದಕ್ಕೆ ನಾನು ಇಲ್ಲೇ ಸೆಲೆಬ್ರೇಟ್ ಮಾಡಿ ಆಮೇಲೆ ಮನೆಗೆ ಬಂದ್ವಿ ನೋಡಿ ಈ ಕೇಕು ಅವ್ರು ತಂದಿದ್ದು ಸೊ ಅದ್ರ ಜೊತೆಗೆ ಕೆಲವೊಂದಷ್ಟು ಪಿಕ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡ್ಬೋದು ನೀವು ಇದು ಬಂದು ಪೈನ್ ಪೇಸ್ಟ್ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿತ್ತು ಜ್ಯುವೆಲ್ರಿ ಶಾಪ್ ಒಳಗಡೆ ಮಾಡಿದ್ದು ಇದರಿಂದ ಪಿಕ್ಸ್ ಎಲ್ಲ ಅಲ್ಲದೇ ಇದೆ ಅದನ್ನು ಹಾಕಿದ್ದೀನಿ ಈ ಸಾರಿ ಬಗ್ಗೆ ನಾನು ಕಂಪ್ಲೀಟ್ ವೀಡಿಯೋನ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ನೋಡ್ಬೋದು ನೀವು ಸೊ ಇದು ಆದಮೇಲೆ ಈವ್ನಿಂಗ್ ಸೆಲೆಬ್ರೇಷನ್ ಸೊ ಇದು ಈವ್ನಿಂಗ್ ನಮ್ಮ ಅಮ್ಮ ಅವ್ರ ಮನೇಲಿ ಇದು ಫೋಟೋ ಪೇಸ್ಟ್ರಿ ಅಂತ ಹೇಳ್ತಾರೆ ಫೋಟೋ ಫ್ರೇಮ್ ಹಾಕ್ಸ್ಬಿಟ್ಟು ಮಾಡ್ಸೋದು ಫೋಟೋ ಕಲಿಸಿದ್ರೆ ಅವರೇ ಈ ಥರ ಪೇಸ್ಟ್ರಿ ಮಾಡಿಕೊಡ್ತಾರೆ ಸೊ ಇಲ್ಲಿ ನಾನು ಇದು ಟಾಪ್ ಕೂಡ ನಮ್ಮ ಮನೇನೇ ತಂದುಕೊಟ್ಟಿದ್ದು ಅಂತ ಹೇಳ್ಬೋದು ಸೊ ಈ ಟಾಪ್ನ ವೇರ್ ಮಾಡಿದೆ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಬಟ್ ಅವನು ತಂದಿದ್ದರಿಂದ ಸೊ ಅದನ್ನೇ ಹಾಕ್ಕೊಳ್ಳೋಣ ಅಂತ ಅನಿಸ್ತು ಅದಕ್ಕೆ ಅದನ್ನೇ ಹಾಕ್ಕೊಂಡು ನಾನು ಲಾಂಗ್ ಚೈನ್ ಕೂಡ ಹಾಕೊಂಡಿದ್ದೀನಿ ನೋಡ್ಬೋದು ನೀವು ಹಾರ ಏನ್ ಮಾಡೋಕ್ ಹಾಕಿದ್ದೆ ಅದನ್ನೇ

ಸೊ ನೋಡಿದರೆ ಎಲ್ಲ ವೀಡಿಯೋನಲ್ಲಿ ಜಾಸ್ತಿ ಸ್ಪ್ರೇ ಆಗ್ಬಿಟ್ರು ರಿಬ್ಬನ್ ಸ್ಪ್ರೇ ಅಂತೆ ಫೋಮ್ ಸ್ಪ್ರೇ ಅಂತೆ ಇದ್ದನ್ನೆಲ್ಲ ಹಾಕ್ಬಿಟ್ರು ಸೊ ಅದಾದಮೇಲೆ ನಾನು ಕೇಕ್ ಕಟ್ ಮಾಡಿದೆ ಜೊತೆಗೆ ಹಾರ ಡಿಸೈನ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ನನಗೆ ಫ್ರ್ಯಾಂಕಾಗಿ ಆಗಿ ಹೇಳಿ ಹೇಗಿದೆ ಹಾರ ಡಿಸೈನ್ ಅಂತ ಸೊ ಇದನ್ನು ನಾನು ಇನ್ಸ್ಟಾದಲ್ಲಿ ನೋಡ್ಬಿಟ್ಟು ಮಾಡಿಸ್ಕೊಂಡಿದ್ದು ಆ ಡಿಸೈನ್ ನನಗೆ ತುಂಬ ಇಷ್ಟ ಆಗಿತ್ತು ಈಗ ಆಲ್ರೆಡಿ ನಾನು ಹಳೆಯ ವ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೆ ಸೊ ಅದಾದಮೇಲೆ ಕೇಕ್ ಕಟ್ ಮಾಡೋದು ಎಲ್ಲರಿಗೂ ತಿನ್ನಿಸೋದು ಇಲ್ಲಿ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಣ್ಣ ನಮ್ಮ ಯಜಮಾನ್ರು ಯಶು ನಮ್ಮ ಅಣ್ಣನ ಮಗ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಅವ್ರ ಅಮ್ಮ ಆಮೇಲೆ ಅಣ್ಣ ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರು ಅಣ್ಣ ಇದ್ದಾರೆ ಅವರು ಎಲ್ಲರೂ ಇಲ್ಲೇ ಇದ್ದರು ಸೊ ಅದಾದಮೇಲೆ ಸ್ಪ್ರೇ ಎಲ್ಲ ಹೊಡೆದು ಖಾಲಿ ಮಾಡೋದು ಆದಮೇಲೆ ನಾನು ಕೇಕ್ ಕಟ್ ಮಾಡಿದೆ ಒಂದು ಏನಂತ ಹೇಳಬೇಕಂದ್ರೆ ಕ್ಯಾಂಡಲ್ ಹಚ್ಚಿದಾಗ ಸ್ಪ್ರೇ ಹತ್ತಿರನೇ ಹೊಡಿಬಾರ್ದು ಯಾಕಂದರೆ ಒಂದೊಂದ್ಸರಿ ಅದು ಬೆಂಕಿ ಹತ್ಕೊಬಿಡುತ್ತೆ ನಾನು ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ ಸೊ ಅದಕ್ಕೆ ನಾನು ಹಿಂದೆ ಹೊಟ್ಟೋದೇ ಸ್ವಲ್ಪ ಬಟ್ ಚೆನ್ನಾಗಿತ್ತು ಸೆಲೆಬ್ರೇಷನ್ ಅಂತ ಹೇಳ್ಬೋದು ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಅಮ್ಮ ಅವ್ರ ಮನೇಲಿ ಸೆಲೆಬ್ರೇಟ್ ಮಾಡ್ಕೋತಾ ಇರೋದು ಸೊ ನಮ್ಮ ಅಣ್ಣ ತೋರಿಸ್ತಾ ಇದ್ದಾನೆ ನೋಡ್ಬೋದು ರಿಬ್ಬನ್ ಸ್ಪ್ರೇ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾನೆ ಎಲ್ಲರಿಗು ವೀಡಿಯೋನಲ್ಲಿ ನಾನು ಅದನ್ನು ತೆಗ್ದಿದ್ದೀನಿ ವೀಡಿಯೋ ಅಂತ ಹೇಳಿ ಅಂದರೆ ಆಡಿಯೋ ರಿಮೂವ್ ಮಾಡಿದ್ದೀನಿ ಸೊ ಅಮ್ಮಂಗೆ ಹುಷಾರಿರಲಿಲ್ಲ ಅಮ್ಮ ಹಂಗೆ ಕೂತಿದ್ರು ಸೊ ಹಂಗೆ ಎಲ್ಲಾರಿಗೂ ಕೇಕ್ ತಿನ್ನಿಸಿ ಹೆಣ್ಣು ಮಾಡಿದೆ ಇನ್ನೂ ಇನ್ನೂ ಹೊಡಿತಾನೆ ಇದ್ದಾನೆ ಇಲ್ಲಿ ನೋಡಿ ವೀಡಿಯೋನೆಲ್ಲ ಮಣ್ಣನ ಮಗ ಎಷ್ಟು ಎದ್ರುಕೊಂಡಿದ್ದಾನೆ ಅಂತ ಅತ್ತೆ ಡಮ್ ಅತ್ತೆ ಅಂತ ಅಂತಂದ್ರೆ ಅಂದರೆ ಅದು ಡಮ್ ಅನಿಸಿದ್ದೆಲ್ಲ ಇತ್ತಲ್ವ ಅದಕ್ಕೋಸ್ಕರ ಅದು ಅವನು ಎದ್ರುಕೊಬಿಟ್ಟಿದ್ದ ಜಾಸ್ತಿ ಅವನು ಫುಲ್ಲು ರಾತ್ರಿ ನೈಟ್ ನಿದ್ದೆ ಯಾರಿಗೂ ಕೊಟ್ಟಿಲ್ಲ ಅವನು ನಿದ್ದೆ ಮಾಡಿಲ್ಲ ಅಷ್ಟು ಭಯ ಪಟ್ಕೊಂಡಿದ್ದ ಅವನು ಪಪ್ಪ ಡಮ್ ಅನಿಸ್ತಾ ಅಂತ ಹೇಳ್ಕೊಂಡು ಹೇಳ್ಕೊಂಡು ಇದು ಮಾಡ್ತಾಯಿದ್ದ ಸೊ ಹಾಗೇನೆ ಎಲ್ಲರಿಗೂ ನಾನು ಕೇಕ್ ತಿನ್ನಿಸಿ ನನ್ನ ಬರ್ಡೇ ಸೆಲೆಬ್ರೇಷನ್ನೇ ಇದು ಮಾಡಿದೆ ಸೊ ಈ ವ್ಲಾಗ್ ತುಂಬಾ ಶಾರ್ಟ್ ಆಯಿತು ಬಿಕಾಸ್ ನಾನು ಬೇರೆ ಏನೂ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ತುಂಬ ದಿನದ ಮೇಲೆ ಅಮ್ಮನ ಮನೆಗೆ ನಾನು ಅಥವಾ ಇಲ್ಲಿ ಇದರಿಂದ ಬ್ಯುಸಿ ನಾನು ಜಾಸ್ತಿ ನಾನು ಏನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ನಮ್ಮಣ್ಣ ಬೇರೆ ರೆಸಿಪೀಸ್ ಎಲ್ಲ ಮಾಡಿದ್ದನ್ನೇ ಅದನ್ನು ನೆಕ್ಸ್ಟ್ ವ್ಲಾಗಾಗಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಮತ್ತು ಫಸ್ಟು ಒಂದು ನಮ್ಮ ಪಪ್ಪಂಗೆ ತಿನ್ಸಿದ್ದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಇತ್ತು ಬಟ್ ಅದು ರೆಕಾರ್ಡ್ ಆಗಿಲ್ಲ ಆ್ಯಕ್ಚುಲಿ ಏನಂದರೆ ಪಾಸ್ ಮಾಡಿಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟಿದ್ದೀವಿ ಅದರಿಂದ ಅದು ರೆಕಾರ್ಡ್ ಆಗಿರಲಿಲ್ಲ ಸೊ ಇದು ಲಾಸ್ಟ್ ಲಾಸ್ಟಲ್ಲಿ ಪುನಃ ಪುನಃ ತಿನ್ಸ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅಂತ ಹೇಳ್ಬೋದು ಯಶವನು ಅಷ್ಟೇ ಹಳೆ ಬಟ್ಟೆನೇ ಹಾಕೊಂಡಿದ್ದೆ ನಾನೇನು ಚೇಂಜ್ ಮಾಡೋಕೆ ಹೋಗಲಿಲ್ಲ ಬಿಕಾಸ್ ನಾನೇನು ತುಂಬ ಗ್ರ್ಯಾಂಡಾಗಿ ಏನು ರೆಡಿ ಆಗಿರಲಿಲ್ಲ ಅದಕ್ಕೋಸ್ಕರ ಸಾರಿ ಬದಲು ನಮ್ಮನ್ನು ತಂದಿದ್ದ ಅಂತ ಹೇಳಿ ಇದನ್ನು ಹಾಕ್ಕೊಂಡಿದ್ದೆ ಅವನು ಅಷ್ಟೇ ಬ ಕೇಕ್ ಜೊತೆಗೇನೆ ತಂದಿದ್ದ ಬರ್ಡೇಗೆ ಅಂತ ಹೇಳಿ ಸೊ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಅದನ್ನು ಹಾಕ್ಕೊಂಡೆ ಅಷ್ಟೇ ಸೊ ಇದಾದ ಮೇಲೆ ನಾವು ಹೋಗಿದ್ದಿದ್ದು ಅಥವಾ ನನ್ನ ಬರ್ಡೇ ಇದ್ದಿದ್ದು ಸ್ಯಾಟರ್ಡೇ ಆಗಿರೋದ್ರಿಂದ ನಾನ್ ವೆಜ್ ಮೆನು ಏನಿರಲಿಲ್ಲ ನಮ್ಮ ಮನೆ ಸ್ಯಾಟರ್ಡೇಸ್ ಅದೆಲ್ಲ ಮಾಡಲ್ಲ ಸೊ ಅದಕ್ಕೋಸ್ಕರ ನಾನ್ ವೆಜ್ ಮೆನು ಏನು ಇರಲಿಲ್ಲ ಸಂಡೇಸ್ ಇತ್ತು ಸೊ ಅದನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ಶೇರ್ ಮಾಡ್ತೀನಿ ನೆಕ್ಸ್ಟು ವ್ಲಾಗಲ್ಲಿ ಸೊ ಸ್ಯಾಟರ್ಡೇ ಆಗಿದ್ದಿದ್ರಿಂದ ಜಾಮೂನ್ ಸ್ವೀಟ್ ಅದೇ ಇತ್ತು ಅಂತ ಹೇಳ್ಬೋದು ಸೊ ಇಲ್ಲಿ ಫೈನಲ್ ಆಗಿ ನಮ್ಮಣ್ಣ ನನಗೆ ಇದ್ದಾನೆ ಬರ್ತಾಯಿದ್ದಾನೆ ಇವನೇನಂದ್ರೆ ಅವ್ನ ಫ್ರೆಂಡ್ಗಳಿಗೆ ತಿನ್ನಿಸ್ತಾನಲ್ಲ ಅದೇ ಥರ ತಿನ್ನಿಸ್ಬಿಟ್ಟು ಮುಖಕ್ಕೆಲ್ಲ ಮೆತ್ಬಿಡ್ತಾನೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮೆತ್ಬಡ ಮೆತ್ಬಡ ಅಂತ ಸೊ ಕೊನೆಗೂ ಸ್ವಲ್ಪ ಆಗೋಯ್ತು ಅಂತ ಹೇಳ್ಬೋದು ಆ್ಯಂಡ್ ನಮ್ಮ ಅಣ್ಣನ ಮಗ ಸ್ವಲ್ಪ ಜಾಸ್ತಿ ಎದ್ರುಕೊಂಡಿದ್ದೆ ಅದಕ್ಕೆ ನಮ್ಮ ಅದಕ್ಕೆ ಸಮಾಧಾನ ಮಾಡ್ತಾಯಿದ್ದೀನಿ ಅವರು ಕೂಡ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿದ್ದೆ ಅವ್ರಿಗೂ ಮತ್ತೆ ಚೆಕಪ್ಗೆ ಹೋಗ್ಬೇಕು ಯಾವಾಗ ಹೇಳ್ತಾರೆ ಅವಾಗ ಅಡ್ಮಿಟ್ ಮಾಡಬೇಕು ಸೊ ಅದನ್ನು ಏನಾದರೂ ಅಡ್ಮಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಇದಷ್ಟು ನನ್ನ ಬರ್ಡೇ ಸೆಲೆಬ್ರೇಷನ್ ಇದು ಫೈನಲ್ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಸೊ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ನನ್ನ ಬರ್ಡ್ಡೆ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜೊತೆಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈ ವಿಡಿಯೋ ಬಗ್ಗೆ ಏನಾದ್ರೂ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ